ಆತನಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ 26 ಟ್ರ್ಯಾಕ್ಟರ್, 4 ಜೆಸಿಬಿ, 2 ಹೈವಾ ಟಿಪ್ಪರ್ಗಳನ್ನು ವಶಕ್ಕೆ ಪಡೆದುಕೊಂಡು ಆತನಿ ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ವಾಹನಗಳನ್ನು ಇರಿಸಿದ್ದಾರೆ. ಈ ದಾಳಿಯಲ್ಲಿ ಸಿಪಿಐ ರವೀಂದ್ರ ನಾಯ್ಕೋಡಿ, ಪಿಎಸ್ಐ ಶಿವಶಂಕರ್ ಮುಖರಿ, ರಾಕೇಶ್ ಬಗ್ಲಿ, ಚಂದ್ರಕಾಂತ್ ಸಾಗನೂರ್, ಸಿಬ್ಬಂದಿಗಳಾದ ರಮೇಶ್ ಹಾದಿಮನಿ, ಜಿಎಚ್ ಹೊಣವಾಡ್, ಶ್ರೀಧರ್ ಭಾಂಗಿ, ಮಾಂತೇಶ್ ಕೋತ್, ಕೆಬಿ ಶಿರುಗೂರ್, ಟಿಬಿ ಪಾಟೀಲ್, ಸದಾಶಿವ್ ಅರ್ಬ್ಯಾನ್ವಾಡಿ, ಕೆಎಚ್ ಡಾಂಗೆ ಸೇರಿದಂತೆ ಇತರರಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ.